ಎಲ್ಲರಿಗೂ ನಮಸ್ಕಾರ. ಗಾಳಿ ತುಂಬ ಇದೆ, ನಾನು ಹೇಳೋದು ಕೇಳ್ತೈತೋ ಇಲ್ಲ ನಿಮಗೆಲ್ಲ ಗೊತ್ತು. ನಾನು ಸುಮ್ಮನೆ ಒಂದು ವಿಡಿಯೋ ಬಿಡೋಲ್ಲ, ಎಲ್ಲರಿಗೂ ಗೊತ್ತಿರೋದೆ. ನಾನು ಜ್ಯೋತಿರಾಜ್ ಕೋತಿರಾಜ್ ಮಾತಾಡ್ತಾ ಇದ್ದೀನಿ. ನಾನೀಗ ಎಲ್ಲಿದ್ದೀನಿ ಅಂದರೆ ಹೊಸಪೇಟೆಯಲ್ಲಿ ಇದ್ದೀನಿ. ಒಂದು ವಿಶೇಷ ಏನಂದರೆ 400 ಅಡಿ ಹೈಟಲ್ಲಿ ನಾನು ನಿಂತಿದ್ದೀನಿ ಈಗ. ಕಾರಣ ಏನಂದರೆ ನಮ್ಮ ಹೊಸಪೇಟೆಯಲ್ಲಿ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಹೈಟು ಫ್ಲಾಗ್ ಹಾರಿಸ್ಲಿಕ್ಕೋಸ್ಕರ ನಮ್ಮ ನಾರಾಯಣ್ ಸಿಂಗ್ ಸರ್ ಅವರು ಟೂರಿಸಮ್ ಮಿನಿಸ್ಟ್ರಿ ಏನು ಮಾಡಿದ್ದಾರೆ ಅಂದರೆ 405 ಅಡಿ ಕಂಬ ನಿರ್ಮಾಣ ಮಾಡಿದ್ದಾರೆ. ಅದರ ಮೇಲ್ಗಡೆ ಹತ್ತಿ ಬಿಚ್ಚಕ್ಕೆ ಇದು ಮಾಡಿಸಿದ್ರು. ನಾನು ಅದನ್ನು ಬಿಚ್ಚಕ್ಕೋಸ್ಕರ ಬಂದೀನಿ. ಮೇಲ್ಗಡೆ ಎಲ್ಲ ಹತ್ತಿ ಅವ್ರ ಜೊತೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ನಮ್ಮ ಚಿತ್ರದುರ್ಗ ಜನತೆಯಿಂದ ನಾನು ಲೈವ್ ಬಂದಿದ್ದೀನಿ. ನಮ್ಮ ಚಿತ್ರದುರ್ಗದವನು ಈ ಥರ ನಮ್ಮ ಇಂಡಿಯಾದಲ್ಲೇ ಅತಿ ಎತ್ತರವಾದ ಕಂಬ ಹತ್ತಲಿಕ್ಕೆ ಸಹಾಯ ಮಾಡಿದಾನಂದರೆ ಖುಷಿ ಅನಿಸ್ತೈತೆ ನನಗೂ ಕೂಡ. ನಮ್ಮ ಊರಿನ ಪರವಾಗಿ, ನಮ್ಮ ಚಿತ್ರದುರ್ಗ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ಇನ್ನೂ ಭಾನುವಾರ 14ನೇ ತಾರೀಕು, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇವತ್ತು ಫಿನಿಶ್ ಮಾಡ್ತಾ ಇದ್ದೀನಿ. ನಾಳೆ ಆಗಸ್ಟ್ 15 ನಂದು ಹುಟ್ಟಿದಪ್ಪ ಕೂಡ, 35ನೇ ವರ್ಷದ ಹುಟ್ಟಿದಪ್ಪ. ನಾನು ಇಲ್ಲಿ ನಿಂತ್ಕೊಂಡು ಎಲ್ಲಿಂದ ಆಚರಿಸ್ತಾ ಇದ್ದೀನಿ ನೋಡಿ, ತುಂಬ ಎತ್ತರದಲ್ಲಿ ನಿಂತ್ಕೊಂಡು ಆಚರಿಸ್ತಾ ಇದ್ದೀನಿ. ಎಲ್ಲರೂ ನನಗೆ ಆಶೀರ್ವಾದ ಮಾಡಿ, ಇನ್ನೂ ಉನ್ನತ ಮಟ್ಟ ಸಾಹಸ ಮಾಡಿ, ನಮ್ಮ ಕರ್ನಾಟಕಕ್ಕೆ ಉನ್ನತ ಮಟ್ಟ ಕೀರ್ತಿ ತರಲಿ ಅಂತ ನನಗೆ ಆಶೀರ್ವಾದ ಮಾಡಿ. ನಾನೇನು ದುಡ್ಡು ಕಾಸಲ್ಲಿ ದೊಡ್ಡ ಮನುಷ್ಯ ಅಲ್ಲ, ಬಟ್ ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾ ಇರೋನು. ಇವತ್ತು ಭಾನುವಾರ ಕೋಟೆಯಲ್ಲಿ ಇರಲಿಲ್ಲ ನಾನು, ಬೈಕ ಬಡಿ ದಯವಿಟ್ಟು. ಎಲ್ಲರೂ ಖುಷಿ ಅನಿಸ್ತದೆ ನೋಡಿ, ಆನಂದಿಸಿ. ನಮಗೆ ನಮ್ಮ ಚಿತ್ರದುರ್ಗದಲ್ಲಿ ಈ ಥರ ಒಂದು ಎತ್ತರವಾದ ಕಂಬ ಮಾಡಿ ನಾವು ಕಂಬ ಇಟ್ಟು ನಮ್ಮ ಇಂಡಿಯಾ ಫ್ಲಾಗ್ನ ಹಾರಿಸ್ಬೇಕನ್ನೋ ಆಸೆ ನನಗೂ ಕೂಡ. ನನ್ನ ಕನಸು ಏನಾಗುತ್ತೆ ಏನೋ ಗೊತ್ತಿಲ್ಲ, ಯಾಕೋ ಇತ್ತೀಚೆಗೆ ನನ್ನ ಕನಸುಗಳು ಯಾವ ನಿಜ ಆಗ್ತಿಲ್ಲ, ನನ್ನ ಆಸೆಗಳು ಯಾವ ನೋಡೋಣ. ಎಲ್ಲರಿಗೂ ಧನ್ಯವಾದ. ಬಟ್ ಇಂಥ ಒಂದು ಬಹುತ್ ಎತ್ತರವಾದ ಈ ಇಂಥದ್ದೊಂದು ಕೆಲಸ ಮಾಡೋಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಟೂರಿಸಮ್ ಮಿನಿಸ್ಟರ್ ಅನಂತ್ ಸಿಂಗ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಇಂಥ ಒಂದು ಅವಕಾಶ ಇಂಡಿಯಾದಲ್ಲೇ ಉನ್ನತ ಮಟ್ಟದ ಹೈಟಲ್ಲಿ ಇರೋಂಥದ್ದು. ಎಲ್ಲರೂ ಇದು ಮಾಡಿ, ವಿಶ್ ಮಾಡಿ. ನಾಳೆ ಹುಟ್ಟಿದಪ್ಪ ಕೂಡ, ಆಗಸ್ಟ್ 15 ನಂದು ಹುಟ್ಟಿದಪ್ಪ ಕೂಡ, ಆಶೀರ್ವಾದ ಮಾಡಿ. ಹಂಗೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ದೇಶ ನಾಡು ನುಡಿ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ, ನಮ್ಮ ದೇಶ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಹಿಂದ್. ಓಕೆ, ಧನ್ಯವಾದಗಳು.